ಹಸಿರೆಲೆಗಳ ತಾಣದಲ್ಲಿ ಕಂಗೊಳಿಸುವ ಹಸಿರೆಲೆಗಳು, ಈ ಮುಂಜಾನೆಯ ಮಂಜಿನ ಹನಿಗಳ ಹೊದಿಕೆ, ಹಸಿರನ್ನು ಹೊದಿಸಿಕೊಂಡಿರುವ ಈ ಪ್ರಕೃತಿ, ಮುಂಜಾನೆಯ ಹುಟ್ಟೋ ಸೂರ್ಯನಿಗೂ ಅವಳನ್ನು ಸೇರುವ ತವಕ, ಈ ಸುಂದರ ಕನಸಿನ ಲೋಕಕ್ಕೆ ಕರೆದೊಯ್ಯುವ ಸ್ವರ್ಗ, ಹೆಜ್ಜೆ ಹೆಜ್ಜೆಗೂ ಅಚ್ಚರಿ ಮೂಡಿಸುವ ದಟ್ಟ ಕಾಡು, ಹುಲಿ ಸಿಂಹ ಪ್ರಾಣಿ ಸಂಕುಲಗಳ ಬೀಡು, ನೋಡು ಬಾ ಈ ನಮ್ಮ ಕರುನಾಡಿನ ಹೆಮ್ಮೆಯ ನಾಗರಹೊಳೆ ರಾಷ್ಟ್ರೀಯ ಉದ್ಯಾನವನವನ್ನು. ಕೊರೋನಾ ಹಾವಳಿ ಲಾಕ್ಡೌನ್ ನಡುವೆ ಬೆಟ್ಟ ಗುಡ್ಡ ಸುತ್ತೋ ನಮ್ಮ ಟ್ರಿಪ್ ಮಿಸ್ ಮಾಡಿಕೊಂಡಿರೆ, ಹಾಗಾದರೆ ಈ ವಿಡಿಯೋ ನೋಡಿ. ಕರ್ನಾಟಕ ರಾಜ್ಯ ಅರಣ್ಯ ಇಲಾಖೆ ಚಿತ್ರೀಕರಿಸಿರುವ ನಾಗರಹೊಳೆ ಅಭಯಾರಣ್ಯ ದೃಶ್ಯ. ಧನ್ಯವಾದಗಳು ನಿಮಗೆ. ಈ ಉದ್ಯಾನವನವನ್ನು ರಾಜೀವ್ ಗಾಂಧಿ ನ್ಯಾಷನಲ್ ಪಾರ್ಕ್ ಎಂದು ಕರೆಯಲಾಗುತ್ತದೆ. ಇದು ದಕ್ಷಿಣ ಭಾರತದ ಕರ್ನಾಟಕ ರಾಜ್ಯದಲ್ಲಿ ಕೊಡಗು ಜಿಲ್ಲೆ ಮತ್ತು ಮೈಸೂರು ಜಿಲ್ಲೆಯಲ್ಲಿ ಕೂಡಿಕೊಂಡಿದೆ. ಇದನ್ನು 1999 37ನೇ ಪ್ರಾಜೆಕ್ಟ್ ಟೈಗರ್ ಹುಲಿ ಮೀಸಲು ಅಭಯಾರಣ್ಯ ಪ್ರದೇಶ ಎಂದು ಘೋಷಿಸಲಾಯಿತು. ಇನ್ನೊಂದು ವಿಶೇಷ ಎಂದರೆ ಯುನೆಸ್ಕೋ ವಿಶ್ವ ಪರಂಪರೆಯ ಸಮಿತಿ ಪರಿಗಣನೆಯ ಅಡಿಯಲ್ಲಿಯೂ ಕೂಡ ಬರುತ್ತದೆ. ಇಲ್ಲಿ ಕಬಿನಿ, ಲಕ್ಷ್ಮಣ ತೀರ್ಥ ಮತ್ತು ನಾಗರಹೊಳೆಗಳು ಇಲ್ಲಿವೆ. ಇಲ್ಲಿಯ ಪ್ರಮುಖ ನದಿಗಳು ಕೂಡ ಆಗಿವೆ. ನಾಗರ ಎಂದರೆ ಹಾವಿನ ರೀತಿಯಲ್ಲಿ ಹರಿಯುವ ನದಿ ತೊರೆಗಳು. ಅವು ಇಲ್ಲಿ ಹರಿಯುವುದರಿಂದ ನಮ್ಮ ಜನಪದರು ಈ ಹಾಡುಗಳಲ್ಲಿ ನಾಗರಹೊಳೆ ಎಂದು ಕರೆದಿದ್ದಾರೆ. ಸಾಹಚಿ ಚಾರಣಗಳಿಗೆ ಹೇಳಿ ಮಾಡಿಸಿದ ಉದ್ಯಾನವನ. ಇನ್ನು ನೀವು ಈ ಅಭಯಾರಣ್ಯಕ್ಕೆ ಭೇಟಿ ಕೊಡಲು ಅಕ್ಟೋಬರ್ದಿಂದ ಮೇ ಸೂಕ್ತ ಸಮಯ ಅನಿಸುತ್ತದೆ. ಹಾಗಂತ ಈಗಲೇ ಭೇಟಿ ಕೊಡಬೇಡಿ, ಇದು ಕೊರೋನಾ ಕಾಲ ಅಲ್ಲವೇ. ಇನ್ನು ರಾಜ್ಯದ ರಾಜಧಾನಿ ಬೆಂಗಳೂರಿನಿಂದ ಸುಮಾರು 221 ಕಿಲೋಮೀಟರ್ ದೂರದಲ್ಲಿದೆ. ಕಡಲ ತಡಿ ಮಂಗಳೂರಿನಿಂದ 219 ಕಿಲೋಮೀಟರ್. ಇನ್ನು ಉತ್ತರ ಕರ್ನಾಟಕದ ಅವಳಿ ನಗರಗಳಾದ ಹುಬ್ಬಳ್ಳಿ ಧಾರವಾಡದಿಂದ 499 ಕಿಲೋಮೀಟರ್ ದೂರದಲ್ಲಿದೆ. ರಾಜ್ಯದ ಎರಡನೇ ರಾಜಧಾನಿ ನಮ್ಮ ಹೆಮ್ಮೆಯ ಬೆಳಗಾವಿಯಿಂದ 574.8 ಕಿಲೋಮೀಟರ್ ದೂರದಲ್ಲಿದೆ. ವಿನಾಶದ ಅಂಚಿನಲ್ಲಿ ಇರುವ ಅನೇಕ ಪ್ರಾಣಿ ಸಂಕುಲ ಮತ್ತು ಸಸ್ಯಗಳನ್ನು ಇದು ಪೋಷಿಸುತ್ತಿದೆ. ಇಲ್ಲಿ ಜಂಗಲ್ ಸಫಾರಿಗೂ ಕೂಡ ಅವಕಾಶ ಇದೆ. ಇದೇ ನಮ್ಮ ಹೆಮ್ಮೆಯ ನಾಗರಹೊಳೆ ರಾಷ್ಟ್ರೀಯ ಉದ್ಯಾನವನ.
ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ. ಹಾಗಾದರೆ ತಪ್ಪದೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು ಗೆಳೆಯರೇ.